इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। एरडु वर्ष आगिदे विधानसभा कट्टदु पार्लियामेंट कट्टदु एतके जनर ध्वनि अलगे मुटबेकु, निम्म प्रतिनिधिगळ ध्वनि अलगे मुटबेकु। उमेश कत्तिवरु नम्मदु इदोंदु सेपरेट राज्य माड्तीवि अंत हेळ्तारे। बीजेपि अवरु नीनु माताडोदु सरि इल्ल अंत ओब्बरु कूड माताडलिल्ल। इवत्तु नेरे ಸಂತ ನೆರೆ ಸುಮಾರು ಎರಡು ವರ್ಷ ತೊಂದರೆ ಆಯಿತು, ಲಕ್ಷಾಂತರ ಜನರಿಗೆ ಮನೆ ಕಟ್ಟಿಕೊಡಬೇಕಾಯಿತು, ಲಕ್ಷಾಂತರ ಜನಕ್ಕೆ ಪರಿಹಾರ ಕೊಡಬೇಕಾಗಿತ್ತು, ಬೇಕಾದಷ್ಟು ತೊಂದರೆ ಆಯಿತು, ಗೋಕಂಕಲ್ ಆಯಿತು, ಬೇರೆ ಕಡೆ ಆಯಿತು, ಇಲ್ಲೂ ಕೂಡ ಅರ್ಧ ಊರು ನೆಂದೋಗಿತ್ತು। ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ಕಾಂಗ್ರೆಸ್ ಪಾರ್ಟಿಯವರು ನಾವೊಂದು 80 ಜನ ಇಲ್ಲಿ 6-5 ಜನ ಇಲ್ಲಿಗೆದ್ದಿದ್ದೀವಿ। ಬಾಗಲಕೋಟಿಂದ ಇವರು 3 ಜನ, ಬಿಜಾಪುರದಿಂದ 3 ಜನ ಇವರಿಗಿದ್ದವರೆ, ಬಾಗಲಕೋಟೆ 3 ಜನ, ಗದಗ ಒಬ್ಬರು, ಇನ್ನೊಂದು ಧಾರವಾಡ, ಈ ಕಡೆ ಭಾಗದಲ್ಲಿ ಒಂದು 15-20 ಜನ ಗೆದ್ದಿದ್ದೀವಿ। ಇನ್ನು ಮಿಕ್ಕಿದ ಆ ಕಡೆ ಎಲ್ಲ ಸೇರಿ ಒಂದು 68 ಜನ ಇದ್ದೀವಿ। ಆಪರೇಷನ್ ಲೋಟಸ್ ಸಾಧ್ಯ ಇಲ್ಲಿ ಬಂದು ಈ ಭಾಗದ ಸಮಸ್ಯೆ ಚರ್ಚೆ ಮಾಡ್ತಾರೆ ನಾವು ಅವರ ಜನರಿಗೆ ಕೊಟ್ಟ ಮಾತಂತೆ ಕೊಡಕ ಆಗಲಿಲ್ಲ, ನಮಗೆ ಅವಮಾನ ಆಗ್ತದೆ ಅಂತ ಹೇಳಿ ಎರಡು ವರ್ಷದಿಂದ ಅಸೆಂಬ್ಲಿನೇ ಕರೀಲಿಲ್ವಲ್ರಿ, ಈ ಸರ್ಕಾರ ಏನ ಮಡಿಕೊಂಡಿರಕ್ಕೆ ಆಗ್ತದ? ನೀವೇ ಹೇಳಿ, ನಿಮ್ಗೆ ಏನೇನು ಅನ್ಯಾಯ ಇದೆ? ಪೆನ್ಷನ್ ಬರಲಿಲ್ಲ, ಇಲ್ಲ ಪರಿಹಾರ ಬರಲಿಲ್ಲ, ಮನೆಗಳ ದುಡ್ಡು ಬರಲಿಲ್ಲ, ಈ ಸಮಸ್ಯೆ ಚರ್ಚೆ ಆಗಲಿಲ್ಲ, ಇನ್ ಯಾಕೆ ಬೇಕು ಈ ವಿಧಾನಸೌಧ? ನಮ್ಮ ಹೆಣ್ಣುಮಕ್ಕಳು ಲಕ್ಷ್ಮಿ ಹೆಬ್ಬಾಳ್ಕರ್, ಅಂಜಲಿ ಹೆಬ್ಬಾಳ್ಕರ್, ಬೇರೆ ಬೇರೆಯವರು ಯಾರು ಈ ಭಾಗದಿಂದ ಎಲ್ಲ ಗೆದ್ದಿದ್ರು, ನಮ್ಮ ಪ್ರಕಾಶ್ ಹುಕ್ಕೇರಿ ಮಗ ಗಣೇಶ್ ಹುಕ್ಕೇರಿ ಇವರೆಲ್ಲ ಸೇರಿ ನಮ್ಮ ಮಾಂತೇಶು ಎಲ್ಲ ರಾಷ್ಟ್ರ ನಮ್ಮ ರಾಜ್ಯಪಾಲರು ಭಾಷಣ ಮಾಡ್ಬೇಕಾದ್ರೆ ಹಿಂಗೆ ಹಿಡಿದ್ರು, ಬೆಳಗಾಮಲ್ಲಿ ಮಾಡಿ ಸಿವೇಶ ಇಲ್ಲಿ ಬೇಡ ಅಂತೇಳಿ, ಅಂದ್ರೆ ನಿಮ್ಮ ಧ್ವನಿಯನ್ನು ಕೇಳಬೇಕು ಅಂತ। ಇದು ಇಂಥ ಸರ್ಕಾರ, ಇಂಥ ಬಂಡಿಗಟ್ಟೆ ಸರ್ಕಾರ, ಎಮ್ಮೆ ಚರ್ಮದ ಸರ್ಕಾರ, ಇದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಉತ್ತರ ಕೊಡಬೇಕು। ನಮ್ಮ ರಾಮಲಿಂಗಾ ರೆಡ್ಡಿ ಅವರ ಮಾತು ಹೇಳಿದ್ರು, 25 ಜನ MP ಕಳಿಸಿದೀವಿ ಅಂತ, ಇಲ್ಲಿಗೆ ಅಲ್ಲಿಗೆ 25 ಜನ MP ಅವ್ರದೇ ಕೇಂದ್ರ ಸರ್ಕಾರ ಇದೆ, ಹೋಗಿ ಒಂದು ದಿನ 25 ಜನ MP ಕಳಸ ಬಂಡೂರಿ ಆಗ್ಬೇಕು, ಕಾವೇರಿ ಆಗ್ಬೇಕು, ಈ ರಾಜ್ಯದಿಂದ ಸಮಸ್ಯೆ ಇದೆ, 2 ಲಕ್ಷ ಕೋಟಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ, ಸರ್ಕಾರದ ಪರವಾಗಿ ಒಂದು ದಿನನೂ ಅವರು ಮಾತಾಡಕ್ ಆಗ್ಲಿಲ್ಲ। ಆದ್ರೆ ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ, ಸುಮಾರು 150 ದಿನದಿಂದ ರೈತರುಗಳೆಲ್ಲ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇಲ್ಲಿ ಅಸೆಂಬ್ಲಿ ಕರೆದಿದ್ರೆ ಇಲ್ಲೂ ಕಬ್ಬು ಬೆಳೆಯವರೆಲ್ಲ ಕೂತ್ಕೊಳ್ಳೋರು ಇಲ್ಲಿ, ಇದಕ್ಕೆ ಆಗ್ಬಾರ್ದು ಅಂತೇಳಿ ಎಲೆಕ್ಷನ್ ಬಂತು ಅಂತೇಳಿ ಪ್ರತಿಭಟನೆಗಳು ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ। ಆದ್ರೆ ಲಂಡನ್ ನ ಇಂಗ್ಲೆಂಡ್ ನ 100 ಜನ ಪಾರ್ಲಿಮೆಂಟ್ ಸದಸ್ಯರು ಭಾರತದ ವಿಚಾರ ಚರ್ಚೆ ಮಾಡಬೇಕು ಅಂತೇಳಿ ಅರ್ಜಿ ಬರೆದು ಅಲ್ಲಿ ಅವರ ಧ್ವನಿಯನ್ನು ಎತ್ತಿದ್ದಾರೆ, ಅದಕ್ಕೆ ಅವ್ರು ಯಾರೋ ಒಬ್ಬ MP ಹೇಳಿದ್ದಾರೆ, ಅವರ್ಯಾರೋ ಅಧಿಕಾರದಲ್ಲಿ ಇರೋರು, ಏ ನಮ್ ದೇಶದ ವಿಚಾರ ನೀವು ಯಾರ್ರಿ ಮಾತಾಡೋರು ಅಂತ। ಮಿಸ್ಟರ್ ಮೋದಿ, ನೀವು ಹೋಗ್ಬಿಟ್ಟು ಅಮೆರಿಕಾಗ ಹೋಗ್ಬಿಟ್ಟು ಆಪ್ಕೆ ಬಾರ್ ಮುಂದಿನ ಬಾರ್ ಟ್ರಂಪ್ ಅಂತ ಹೇಳ್ದಲ್ಲ, ಅದು ಯಾವ ರಾಜಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ। ನಿಜತ್ತಾರೆ ಮುಂದೆ ನಿಮ್ ಸರ್ಕಾರ ಮುಂದಿನ ಬಾರಿಗೆ ಟ್ರಂಪ್ ಬರ್ಬೇಕು ಅಂತ, ಏನಾದ್ರೆ ಟ್ರಂಪ್ ಬಟನ್ ಅದು ಮುಂದ ತಕ್ಷಣ ಕ್ಲೀನ್ ಹೋಗಿ ಕಾರ್ಯ ಮಾಡ್ಕೊಂಡು ಹೋದ, ಹಂಗೆ ಇವತ್ತು ನಿಮ್ಗೊಂದು ಅವಕಾಶ ಸಿಕ್ಕಿದೆ, ನಿಮ್ಗೆ ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಚುನಾವಣೆಯಲ್ಲಿ ಒಂದು ಉತ್ತರ ಕೊಡುವಂತ ಒಂದು ಅವಕಾಶ ಇವತ್ತು ಸಿಕ್ಕಿದೆ। ಪೆಟ್ರೋಲ್, ಡೀಸೆಲ್, ಮತ್ತೊಂದು ಸಿಮೆಂಟ್ ಎಲ್ಲ ಹೇಳಾಯ್ತು, ಏನಾದ್ರು 2.5 ವರ್ಷದಲ್ಲಿ
ಯಾವದಾರ ಒಂದು ಗುರುತಾಗಂತ ಒಂದು ಕಾರ್ಯಕ್ರಮ ಈ ಸರ್ಕಾರ ಕೂಡ ಕಾಯ್ತೇನ್ರಿ ಕೊರೋನಾ ಸಂದರ್ಭದಲ್ಲಿ ನಿಮ್ಮಲ್ಲೆಲ್ಲ ಬಿದಿ ವ್ಯಾಪಾರಿಗಳು ಇದ್ದಾರೆ ಆಟೋ ಡ್ರೈವರ್ ಇದ್ದಾರೆ ರಿಕ್ಷಾ ಡ್ರೈವರ್ ಇದ್ದಾರೆ ನಾನು ಅದ ಯಾವದೋ 15 ಲಕ್ಷ ಕೊಡ್ತೀವಿ ನಿಮ್ಮ ಅಕೌಂಟ್ ಗೆ ಅಂತ ಹೇಳಿದ್ರು ಅದರ ಬಗ್ಗೆ ಈಗಲೇ ಮಾತಾಡಿದ್ದಾರೆ ಈ ವ್ಯಾಪಾರಿಗಳಿಗೆ ಒಂದು ತಿಂಗಳ 5000 ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ರೇನ್ರಿ सविता समाज ना नेगियोर हिट्रे नम अध्यक्ष कर्क नम अंजलि कर्क नेगियोर पाप और नो पर्स्थिति नेकारे सुमार इपत् जन सूसइडे ಅವರೆಲ್ಲ ಬರಿ ಕೂಲಿ ಮಾಡೋರು ಅವರೇನಲ್ಲ ಬಟ್ಟೆ ತಕೊಂಡ್ರಲ್ಲ ಬರಿ ಕೂಲಿ ಮಾಡೋರು ಅವರಿಗೆ ಯಾವ ಸಮಸ್ಯೆನೂ ಅವರಿಗೆ ಬಗೆಯಿರಲಿಲ್ಲ ಯಾವ ಒಂದು ಸಣ್ಣ ಸಮಸ್ಯೆನೂ ಬಗೆಯಿರಲಿಲ್ಲ ಇಲ್ಲ ಯಾವುದೋ ಉದ್ಯೋಗ ಕೊಟ್ಟಿದ್ದಾರಾ ನಾನು ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರು ನನಗೆ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೇನೆ ಯಾರ್ಯಾರಿಗೆ ಈಗ ಅವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ವರ್ಷಕ್ಕೆ 5 ವರ್ಷಕ್ಕೆ 100 ಕೋಟಿ ಈ 7 ವರ್ಷಕ್ಕೆ 14 ಕೋಟಿ ಕೊಡಬೇಕಾಗಿತ್ತು ಇರೋ ಪ್ರೈವೇಟ್ ಫ್ಯಾಕ್ಟರಿಗಳೆಲ್ಲ ಮುಚ್ಚಾ ಇದ್ದಾರೆ ಇರೋ ಗವರ್ನಮೆಂಟ್ ಫ್ಯಾಕ್ಟರಿ ಎಲ್ಲ ಮಾರ್ತಾ ಇದ್ದಾರೆ ರೈಲ್ವೆ ಮಾರ್ತಾ ಇದ್ದಾರೆ ಎಚ್ಎಲ್ ಮಾರ್ತಾ ಇದ್ದಾರೆ ಬಿಎಚ್ಎಲ್ ಮಾರ್ತಾ ಇದ್ದಾರೆ ಬೆಂಬೆಲ್ ಮಾರ್ತಾ ಇದ್ದಾರೆ ಏರ್ಪೋರ್ಟ್ ನ ಮಾರ್ತಾ ಇದ್ದಾರೆ ಮಂಗಳೂರಿಗೆ ಹೋಗಿದ್ದೆ ಮೊನ್ನೆ ಅದಾನಿ ಏರ್ಪೋರ್ಟ್ ಅಂತ ಬೋರ್ಡ್ ಹಾಕಿಬಿಟ್ಟರು ಇದನ್ನು ನಿಂದು ಮಾಡ್ಬಿಡ್ತಾರೆ ಎಲ್ಲ ಮಾರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಕರಣ ಮಾಡ್ಕೊಂಡು ಬಂತು ಬ್ಯಾಂಕ್ ಗಳನ್ನ ರಾಷ್ಟ್ರೀಕರಣ ಮಾಡ್ತು ಈ ವಿಜಯ ಬ್ಯಾಂಕ್ ಮಾಯ ಆಗೋಯ್ತು ಸಿಂಡಿಕೇಟ್ ಬ್ಯಾಂಕ್ ಮಾಯ ಆಗೋಯ್ತು ಕಾರ್ಪೊರೇಷನ್ ಬ್ಯಾಂಕ್ ಮಾಯ ಆಗೋಯ್ತು ಎಲ್ಲ ಮರ್ಜ್ ಮಾಡ್ಬಿಟ್ಟು ವಿಜಯ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಒಳಗಡೆ ಸೇರ್ಕೊಂಡ್ಬಿಡ್ತು ಹೀಗೆ ಈ ರೀತಿ ಎಲ್ಲ ಸಂಸ್ಥೆಗಳನ್ನ ಮುಚ್ಚಾಕ್ತಾ ಇದ್ದಾರೆ ಇವತ್ತು ತಮಗೆ ಹೇಳಿದಿಷ್ಟೇ ಮತ್ತೆ ಜನರ ಪರವಾಗಿ ಸರ್ಕಾರ ನಿಂತುಕೊಳ್ಳಬೇಕು ಈ ಕೆಎಸ್ಆರ್ಟಿಸಿ ಸ್ಟ್ರೈಕ್ ನಡೆಯತಾ ಇದೆ ಕೆಎಸ್ಆರ್ಟಿಸಿ ಮುಂದೆಲ್ಲ ಬಸ್ ಸ್ಟ್ಯಾಂಡ್ಗಳು ಕಟ್ಟಿದ್ರಲ್ಲ ಹೊಸ ಬಸ್ ಸ್ಟ್ಯಾಂಡ್ ಈಗೂ ಬಸ್ ಸ್ಟ್ಯಾಂಡ್ ಕಟ್ಟತಾ ಇದರಲ್ಲ ಒಂದ ಕಡೆಯಿಂದ ಬಸ್ ಸ್ಟ್ಯಾಂಡ್ಗಳೆಲ್ಲ ಅಡಾಡ್ತಾ ಇದ್ದಾರೆ ರೈಲ್ವೆಲೈನ್ನ ಮಾರ್ತಾ ಇದ್ದಾರೆ ಅಂತಂದ್ರೆ ಆಗಿನ ಕಾಲದಲ್ಲಿ ಮಹಾರಾಜರ ಕಾಲದಲ್ಲಿ ಕಟ್ಟಂತ ರೈಲ್ವೆ ರೈಲು ಬ್ರಿಟಿಷರ ಕಾಲದಲ್ಲಿ ಕಟ್ಟಂತ ರೈಲ್ವೆ ರೈಲು ಆ ರೈಲ್ನ ಲೈನ್ನ ರೂಟ್ ಗಳ ಮಾರ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಪ್ರತಿಯೊಬ್ಬರ ಮೇಲೂ ಕೂಡ ನಿಮ್ಮ ಪ್ರತಿಯೊಬ್ಬರ ಮನುಷ್ಯನ ಮೇಲೆ ಇವತ್ತು 50 ಲಕ್ಷಕ್ಕೂ ಹೆಚ್ಚು ಹಣನ ನಿಮ್ಮನ್ನ ಅಡ ಇಟ್ಬಿಟ್ಟು ತೆಗೆದುಕೊಂಡಿದ್ದಾರೆ ನೀವು ಲೆಕ್ಕ ಹಾಕಿ ಅವರು ತೆಗೆದುಕೊಂಡಿರುವಂತ ಸಾಲನ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಸಾಲ ಆಯ್ತು ಇವ್ರ ಕಾಲದಲ್ಲಿ ಸರ್ಕಾರ ಆಯ್ತು ಯಾವ ಅಭಿವೃದ್ಧಿನೂ ಆಗಲಿಲ್ಲ ಈ ಪರ್ಸೆಂಟೇಜ್ ಮತ್ತೊಂದು ಅದನ್ನೆಲ್ಲ ಲೆಕ್ಕ ಹೇಳ್ಕೊಂಡ್ರೆ ಅದು ದೊಡ್ಡ ಪರಿಸ್ಥಿತಿ ಇರ್ತದೆ ಇವತ್ತು ಒಬ್ಬ ಎಂಪಿ 500 ಜನ ಎಂಪಿಗಳು ಇದ್ದರೂ ಕೂಡ ಈ ದೇಶದ ರೈತರ ಪರವಾಗಿ ನಿಂತುಕೊಳ್ಳಲಿಲ್ಲ ಕಾರ್ಮಿಕರ ಪರವಾಗಿ ನಿಂತುಕೊಳ್ಳಲಿಲ್ಲ ನಾನು ಇಲ್ಲಿ ನಮ್ಮ ಈ ಕ್ಯಾಂಡಿಡೇಟ್ ಬಗ್ಗೆ ನಾನು ಏನು ಮಾತಾಡಕ ಹೋಗೋದಿಲ್ಲ ಪಾಪ ಹೆಣ್ಮಕ್ಳು ಏನು ಮಾಡಕಾಗ್ತದೆ ಆ ಗಡಸುಗಳು ಏನು ಮಾಡಲಿಲ್ಲ ಅಂತಂದ್ರೆ ಪಾಪ ಹೆಣ್ಮಕ್ಳು ಏನು ಮಾಡಕಾಗ್ತದೆ ಒಂದು ಸಂದೇಶ ಹೋಗಬೇಕು ಈಗ ನಮ್ಮ ಅಭ್ಯರ್ಥಿ ಬಗ್ಗೆ ಯಾರು ಏನು ಒಂದು ಕಪ್ಪುಚುಕ್ಕಿ ಹೇಳಂಗಿಲ್ಲ ಪಾಪ ಇರತ್ತದೆ ಏನು ಬರ್ತನ ಸಹಾಯ ಫ್ಯಾಕ್ಟರಿಗಳು ಉದ್ಯೋಗ ಯುವಕರಿಗೆ ಏನೋ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಇವತ್ತೆಲ್ಲರೂ ಸೇರಿ ಒಮ್ಮತದ ಅಭ್ಯರ್ಥಿ ನಾವು ನಿಲ್ಲಿಸಿದ್ದೇವೆ ನಾನು ಇವತ್ತು ಕಮ್ಯುನಿಸ್ಟ್ ಪಕ್ಷಕ್ಕೆ ಮನವಿ ಮಾಡ್ಕೊಂಡಿದ್ದೇನೆ ರೈತ ಸಂಘಟನೆಗೆ ಮನವಿ ಮಾಡ್ಕೊಂಡಿದ್ದೇನೆ ರಕ್ಷಣಾ ವೇದಿಕೆಗೆ ಮನವಿ ಮಾಡ್ಕೊಂಡಿದ್ದೇನೆ ಎಲ್ಲ ಡ್ರೈವರ್ಗಳು ಆಟೋ ಡ್ರೈವರ್ಗಳು ನೈಗೆಯವರು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೇನೆ ನಿಮ್ಮ ಸಂದೇಶ ದೇಶಕ್ಕೆ ಹೋಗಬೇಕು ನಿಮ್ಮ ಆಳ್ತ ಸರಿ ಇಲ್ಲ ಅನ್ನೋದನ್ನು ತಿಳಿಸಬೇಕು ನನಗೆ ಭರವಸೆ ಇದೆ 3 ಸೀಟು ಕೂಡ ಕಾಂಗ್ರೆಸ್ ಪಕ್ಷ ಬೈ ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತದೆ ಅನ್ನೋದು ಭರವಸೆ ಇದೆ ನೀವೆಲ್ಲ ಒಬ್ಬೊಬ್ಬರು 5 ಮತ್ತು 10 ಮತ್ತು ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಂಡು ಈ ಅಭ್ಯರ್ಥಿನ ಗೆಲ್ಲಿಸಬೇಕು ಹಣದ ಮೇಲೆ ಈಗ ಜಗದೀಶ್ ಶೆಟ್ಟರ್ ಕೇಳ್ತಾ ಇದ್ದಾರೆ ಏನು ಮಾಡಿಬಿಟ್ರು ಅಂತ ಏನು ಮಾಡೋದು ಅಂತ ಹಂಗಾರೆ ಇದನ್ನೆಲ್ಲ ಏನು ಈ ಮಿಲಿಟರಿನ ಈ ಬಿಲ್ಡಿಂಗ್ಗಳನ್ನ ಈ ಸ್ಕೂಲ್ನ ಈ ಮೆಡಿಕಲ್ ಕಾಲೇಜ್ಗಳನ್ನ ಕೋರೆ ಮೆಡಿಕಲ್ ಕಾಲೇಜ್ ಇರ್ಬೋದು
ಪ್ರೈವೇಟ್ ಇರಬಹುದು ಖಾಸಗಿ ಇರಬಹುದು ಸ್ಕೂಲ್ ಇವೆಲ್ಲ ಕಾಂಗ್ರೆಸ್ ಪಾರ್ಟಿ ಮಾಡಿಲ್ವೇನ್ರಿ ಜಗದೀಶ್ ಶೆಟ್ಟರ್ ಅವರೇ ನೀವು ಬಂದ ಮೇಲೆ ಏನು ಮಾಡಿದ್ರಿ ನೀವು ಪಾಪ ಬೀಕ್ತರ ಮಾಡ್ಕೊಂಡಿದ್ರಿ ನಮಗೆ ಸ್ತೋಲ್ಲ ನಿಮಗೆ ಮಾತಾಡಷ್ಟು ಶಕ್ತಿ ಸ್ವಾತಂತ್ರ್ಯ ಈ ಕಾಂಗ್ರೆಸ್ ಪಾರ್ಟಿ ಕೊಡ್ತಲ್ಲ ನೀವೇನಾರೋ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೀರಿ ಶೆಟ್ಟರೇ ಏನಿಲ್ಲ ನಿಮಗೆ ಕೊಟ್ಟಂತ ಹಕ್ಕು ನಿಮಗೆ ಕೊಟ್ಟಂತ ಸ್ವಾಭಿಮಾನ ನಿಮಗೆ ಕೊಟ್ಟಂತ ಕಾನೂನು ಎಲ್ಲ ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಬಲಿದಾನ ಮಾಡಿದೆ ತ್ಯಾಗ ಮಾಡಿದೆ ಇಷ್ಟ ಹೇಳಿ ಇನ್ನ ನಾವು ಒಂದೆರಡು ಮೂರು ಸಭೆಗೆ ಹೋಗಬೇಕು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇವೆ ತಾವೆಲ್ಲ ನಮ್ಮ ಸತೀಶ್ ಅವರ ಅಸ್ತಿತ್ವ ಗುರುತು ತಾವೆಲ್ಲ ಮತವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ